ಹಾಯ್ ಎವ್ರಿವನ್, ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ವತಿಯಿಂದ ಡಿಸೆಂಬರ್ 17 ತಾರೀಕು ಪದವಿ ಕಾಲೇಜುಗಳನ್ನು ಬಂದ್ ಮಾಡೋಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ. ಇದು ಮಂಗಳೂರಿನಲ್ಲಿ ಕೂಡ ಮಾಡ್ತಾ ಇದ್ದಾರೆ, ಇದು ಕರ್ನಾಟಕದ ಫುಲ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೊದಲ ಉದ್ದೇಶ ಬಂದುಬಿಟ್ಟು ಡಿಸೆಂಬರ್ 17ರಂದು ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡ್ತಿದ್ದಾರೆ. NSUI ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಸಂಸ್ಥೆಯಿಂದ ಬಂದ್ ಅನ್ನು ಕೂಡ ಕರೆದಿದ್ದಾರೆ. ಇಲ್ಲಿ ಮೇನಾಗಿ ಕಾರಣ ಪದವಿ ಪರೀಕ್ಷೆಗಳು ಮುಗಿದು 8 ತಿಂಗಳಾದರೂ ಕೂಡ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಇನ್ನೂ ಕೂಡ ರಿಸಲ್ಟ್ ಕೂಡ ಪ್ರಕಟಣೆ ಮಾಡಿಲ್ಲ. 2022-23 ಸಾಲಿನಿಂದ ವಿದ್ಯಾರ್ಥಿ ವೇತನ ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದಾರೆ. ಇನ್ನೂ ಕೂಡ ಕಳೆದ ವರ್ಷದ ವಿದ್ಯಾರ್ಥಿ ವೇತನ ಬಂದಿಲ್ಲ. ಈ ರೀತಿ ಅಪ್ಲೈ ಮಾಡೋಕ್ಕಾಗ್ತಲ್ಲ, ಈ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅವರಿಗೆ ನೀಡುತ್ತಿದ್ದ ವಿದ್ಯಾರ್ಥಿ ವೇತನ ಕೂಡ ತಡೆ ಹಿಡಿದಿದ್ದಾರೆ. ಶುಲ್ಕ ಕೂಡ ಹೆಚ್ಚಳ ಮಾಡಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಸಲು ಇಲ್ಲಿ ಬಂಧನ ಮಾಡ್ತಾ ಇದ್ದಾರೆ. ಇದು ಎಲ್ಲ ಕಾಲೇಜುಗಳಿಗೂ ಅಪ್ಲಿಕೇಬಲ್ ಆಗೋದಿಲ್ಲ, ಕೆಲವೊಂದು ಯೂನಿವರ್ಸಿಟಿಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುವ ಸಾಧ್ಯತೆ ಇದೆ. ಇದು ಇವತ್ತಿನ ವಿಡಿಯೋ.